ಕಲಬುರಗಿ ನಗರದ ಶಹಬಜಾರ್ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಜಗದಂಬಾ ಮಂದಿರದಲ್ಲಿ ನವರಾತ್ರಿ ಮಹೋತ್ಸವದ ಅಂಗವಾಗಿ ಗುರುವಾರ ದೇವಿಗೆ ಧ್ಯಾನ ಯೋಗ ಮಾಯಿ ಅಲಂಕಾರ ಪೂಜೆ ಮಾಡಲಾಯಿತು. ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಆಶೀರ್ವಾದ ಪಡೆದರು. ಸಂಜೆಯ ಆರತಿ ಮತ್ತು ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ದಾಕ್ಷಾಯಿಣಿ ಅವ್ವ ಅವರು, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಮತ್ತು ಶಶೀಲ್ ಜಿ ನಮೋಶಿ ಅವರು ಪಾಲ್ಗೊಂಡಿದ್ದರು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ದಾಕ್ಷಾಯಿಣಿ ಅವ್ವ ಅವರು ಮಾತನಾಡಿದರು. ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಯವರೇ, ವಿಜಿ ಪಾಟೀಲ್ ಅಣ್ಣವರೇ ಮತ್ತು ಸೋದರಿಯರೇ, ಎಲ್ಲ ಶರಣ ಶರಣಿಯರೇ, ಎಲ್ಲರೂ ತಮಗೆ ನೋಡಿ ಭಾಳ ಆನಂದ ಆಯ್ತು. ಇವತ್ತೇನು ಜ್ಯೋತಿ ಕಾರ್ಯಕ್ರಮ ನನಗೆ ಕೊಟ್ರಿ, ಜ್ಯೋತಿ ಬೆಳಗಿಸಿದ್ರಿ, ಎಲ್ಲ ಕಡೆ ಜ್ಯೋತಿ ಹಚ್ತಾ ಇದ್ದೀರಿ. ಈ ಪ್ರಕಾಶ ನಿಮ್ಮೆಲ್ಲ SSK ಸಮಾಜಕ್ಕೆ ಪ್ರಕಾಶವಾಗಿ ಬೆಳಕಾಗಿ ನಿಮ್ಮ ಎಲ್ಲರ ಜೀವನದಾಗ ಉತ್ತೀರ್ಣ ಆಗಿ ಬೆಳೀಲಿ ಅಂತೇಳಿ ಆ ದೇವಿ ಬಲ್ಲ ಬೇಡ್ಕೊಂಡು ನಿಮ್ಗೆ ಆ ದೇವಿ ಆಶೀರ್ವಾದ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ದೇವಿ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇರಲಿ. ಇಂಥ ಧ್ಯಾನ ದೇವಿದ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇದು ವರ್ಷ ಮಾಡ್ತಾರಂತ ಹೇಳಿದರು. ಇಷ್ಟು ಸುಂದರವಾಗಿ ನೋಡೋಕೆ ಸಿಕ್ಕಿದ್ದು ನಮಗೂ ಭಾಳ ಆನಂದ ಆಗಿದೆ. ಬಳಿಕ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಅವರು ಮಾತನಾಡಿದರು. ಕೈನೆಟಿಕ್ ಗ್ರೀನ್, ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು, ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ, ಇದೀಗ ಬಂದಿದೆ ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS. ಅತಿ ವೇಗ ಮತ್ತು ದೀರ್ಘ ಚಲನೆ, 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರಗಿ. ಮತ್ತು ದೀಪೋತ್ಸವ ಕಾರ್ಯಕ್ರಮ ಪಾಲ್ಗೊಂಡಿರುವ ನಮ್ಮ ಶ್ರೀಮತಿ ದ್ರಾಕ್ಷಿಣಿ ಶರಣಬಸಪ್ಪ ಅವರೇ, ಮತ್ತು ಶ್ರೀರಾಮ್ ಪವರ್ ದೇವಸ್ಥಾನ ಅಧ್ಯಕ್ಷರೇ, ಸುಭಾಷ್ ಕಮಲಾಪುರ್ ಅವರೇ, ವಿಷ್ಣು ಬರಾಳೆ ಅವರೇ, ಯಶವಂತರಾವ್ ಅವರೇ, ನಾರಾಯಣರೇ, ಮತ್ತು ಈ ಶಾಬಜಾರ್ ಓಣಿಯಿಂದ ಬಂದಂಥ ಎಲ್ಲ ದೇವಿಯ ಆರಾಧನೆಗಾಗಿ ತಾವೆಲ್ಲ ಬಂದಿದ್ದೀರಿ. ವರ್ಷ ಇಲ್ಲಿ ಈ ಕೋವಿಡ್ ಇರೋದ್ರಿಂದ ಮತ್ತು ಹುಡುಗರು ಎಕ್ಸಾಮ್ ಇರೋದ್ರಿಂದ ಭಾಳ ಹುಡುಗರು ಇಲ್ಲ, ಇದಕ್ಕೆ ಇಲ್ಲಿ ಕಾರ್ ಇಲ್ಲ, ಜಾಗ ಇರ್ತಿಲ್ಲ ಅಂತ ಅಷ್ಟು ರಶ್ ಇರ್ತಿತ್ತು. ಅದು ಸತತವಾಗಿ ನಾನು ಇದು 4th-5th ಸಲ ಬರೋದು. ಭಾಳ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ನಾನು ದೇವಿ ನಮ್ಮ ಮೇಲೆ ಕೃಪ ಇದೆ ಎಲ್ಲರ ಮೇಲೆ. ಪೂಜೆಯಲ್ಲಿ ಪಾಲ್ಗೊಂಡಿದ್ದ ಶಶೀಲ್ ಜಿ ನಮೋಶಿ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಮಾಜದ ಗಣ್ಯ ವ್ಯಕ್ತಿಗಳಾದಂಥ ರಾಮ್ ಪವಾರ್ ಅವರೇ, ಮಾನ್ಯ ಬರಾಡ್ ಅವರೇ, ಮಾನ್ಯ ಇನ್ನೊಬ್ಬರು ಸನ್ಮಿತರಾದಂಥ ಪವಾರ್ ಅವರೇ, ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳೇ, ನನ್ನ ಆತ್ಮೀಯ ಮಿತ್ರರಾದಂಥ ಸುಭಾಷ್ ಕಮಲಾಪುರ ಅವರೇ, ಈ ಒಂದು ದೇವಸ್ಥಾನದ ಆವರಣದಲ್ಲಿ ಬಂದಂಥ ಎಲ್ಲ ತಾಯಂದಿರೇ, ಭಕ್ತಾದಿಗಳೇ ಮತ್ತು ಬಂಧುಗಳೇ, ಭಾಳ ಉತ್ಸಾಹದಿಂದ ತಾವು ಸಮಾಜದ ವತಿಯಿಂದ ಮತ್ತು ದೇವಸ್ಥಾನದ ಅಡಿಯಲ್ಲಿ ತಾವು ಅನೇಕ ವರ್ಷದಿಂದ ನಮ್ಮವರಿಗೆಲ್ಲ ಕರೆದು ಪೂಜವನ್ನು ಮಾಡಿಸಿ ಆಶೀರ್ವಾದವನ್ನು ಮಾಡಿ ತಮ್ಮ ನಾವೆಲ್ಲ ಕಳಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ತಮಗೆ ಧನ್ಯವಾದಗಳನ್ನು ಜೊತೆಗೆ ಶುಭಾಶಯಗಳನ್ನು ಹೇಳಿಕ್ಕೆ ಇಚ್ಛಪಡ್ತೇನೆ. ದಸರಾ ಮಹೋತ್ಸವದ ಒಂದು ಕಾರ್ಯಕ್ರಮದಲ್ಲಿ, ನವರಾತ್ರಿ ಮಹೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಯಾವತ್ತೂ ನೀವು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಮ್ಮಂಥ ರಾಜಕಾರಣಿಗಳಿಗೆ, ಊರಿನ ಗಣ್ಯ ವ್ಯಕ್ತಿಗಳಿಗೆ ಏನು ಆಶೀರ್ವಾದ ಮಾಡ್ತೀರಲ್ಲ, ಒಂದು ರೀತಿಯಿಂದ ಪುಣ್ಯ ಕೆಲಸವನ್ನು ತಾವು ಸಮಾಜದಿಂದ ಮಾಡ್ತಾಯಿದ್ರಿ. ತಮ್ಮೆಲ್ಲರಿಗೂ ಮತ್ತು ಸಮಾಜದ ಗಣ್ಯರಿಗೂ ಶುಭವನ್ನು ಕೋರಿ ತಮ್ಮ ಆಶೀರ್ವಾದ, ತಮ್ಮ ಸಹಕಾರ ಸದಾ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷ ಶ್ರೀರಾಮ್ ಪವಾರ್, ಉಪಾಧ್ಯಕ್ಷರಾದ ಡಾಕ್ಟರ್ ಸುಭಾಷ್ ಎನ್ ಕಮಲಾಪುರೆ, ಪದಾಧಿಕಾರಿಗಳಾದ ವಿಷ್ಣು ಸಾ ಬರಾಡ್, ಡಾಕ್ಟರ್ ಯಶವಂತರಾವ್ ಮೇಂಗಜಿ, ರಾಜೇಂದ್ರ ಹಬೀಬ್, ನಾರಾಯಣರಾವ್ ಹಬೀಬ್, ನರಸಿಂಗ್ ಸಾ ಪವಾರ್,
ರಮಾಕಾಂತ್ ಚೌಹಾಣ್, ಚಂದು ಚೌಹಾಣ್, ನಾರಾಯಣರಾವ್ ಪವಾರ್, ಕಿರಣ್ ಮಜ್ಗಿಕೊಂಡಿ, ಕಿಶೋರ್ ಆರಾಧಿ, ನರಸಿಂಗ್ ಮೇಂಗಜಿ, ರವೀಂದ್ರ ಮೇಂಗಜಿ ಸೇರಿದಂತೆ ಅನೇಕ ಹಿರಿಯರು ಉಪಸ್ಥಿತರಿದ್ದರು. ನಂತರ ಮಕ್ಕಳಿಂದ ದಾಂಡಿಯಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.